हलो फ्रेंड्स एल्लरिगु नमस्कार निम्मेल्लरिगु निम्म नेच्चिन विमु फैशन कन्नडगे स्वागत फ्रेंड्स ई वीडियोदल्लि मिनी बनारस सीरेयल्लि सीरेय ब्लौज पीस नल्लि याव रीति ब्लौज कटिंग माडबेकु अंत हेळ्कोड्ता इद्दीनि नोडि इदु ई ओंदु ब्लौज उंटल्ल इदु हेण्णु मक्कळदु अंद्रे 16 17 वर्ष उंटल्ल अवरदु अवत्तनल्ल आ तर हेण्णु मक्कळल्ल फुल्ल डिसैन ब्लौज इष्टपडुत्तारे अदरल्लू बोट नेक तुम जास्ती है नोड़ी फस्ट बोट नेक कई 4 फोलिंगली रीति कट फोलिंग मीनि इत 80 सेंटीमीटर नानु लाइनिंग पीस तक नेनपिरली फ्रंट मत बैकु एरू कूड़ा बोट नेकल नोरू कूड़ा वे कटिंग मीनि एर पार्ट कूड़ा वे सो फस्ट नानी लेंथ तकनी लेंथ बेगिवंतु ಇಲ್ಲಿ 13.5 ಇಂಚ್ ತಗೋತೀನಿ ನಾನಿಲ್ಲಿ 13.5 ಇಂಚ್ ಬೇಕೋರಿಗೆ 14.5 ಇಂಚ್ ಅಂದ್ರೆ 1 ಇಂಚ್ ಪ್ಲಸ್ ಮಾಡಿ ತಗೋತೀನಿ ಅದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಇಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ಅವರದು ಶೋಲ್ಡರ್ ಉಂಟಲ್ಲ 13 ಇಂಚ್ ಇದೆ 13 ಅಲ್ಲಿ ಅರ್ಧ ಅಂತ ಅಂದ್ರೆ 6.5 ಇಂಚ್ ತಗೋತಾ ಇದೀನಿ ಮತ್ತೆ ಇಲ್ಲಿ 7 ಇಂಚ್ ತಗೊಳ್ಳಿ ಹಾರ್ಮೋನ್ನ ಮತ್ತೆ ಚೆಸ್ಟ್ ಉಂಟಲ್ಲ 30 ಇದೆ 30 ರ ನಾಲ್ಕನೇ ಭಾಗ ತಗೊಂಡ್ರೆ 7.5 ಇಂಚ್ ಬರುತ್ತೆ ಈ ರೀತಿ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ನಿಮಗೆ 2 ಬೇಕಾ ಅಥವಾ 1.5 ಬೇಕಾ ತಗೋಬಹುದು ಮತ್ತೆ ಇಲ್ಲಿ ಚಿಕ್ಕದಾಗಿ ಒಂದು ಶೇಪ್ ಕೊಡಿ ನೋಡಿ ಈ ತರ ಇಷ್ಟ ಆದಮೇಲೆ ಏನು ಮಾಡಬೇಕು ಮತ್ತೆ ಈ ಭಾಗದಲ್ಲಿ ಉಂಟಲ್ಲ ಇಲ್ಲಿ ಫ್ರಂಟ್ ಮಾತ್ರ ನೆನಪಿರಲಿ ಮೇಲ್ಗಡೆ ಪೀಸ್ ಫ್ರಂಟ್ ಕೆಳಗಡೆ ಪೀಸ್ ಬ್ಯಾಕ್ ಫ್ರಂಟ್ ಅಲ್ಲಿ 1 ಇಂಚ್ ಮಾತ್ರ ಜಾಸ್ತಿ ತಗೋತೀನಿ 1 ಇಂಚ್ ಮಾತ್ರ ಜಾಸ್ತಿ ತಗೋತಾ ಇದೀನಿ ನೆನಪಿರಲಿ ಇದು 1 ಟಕ್ಸ್ ಬ್ಲೌಸ್ ಬೋಟ್ ನೇಕ್ ಅಲ್ಲಿ ಇರುತ್ತೆ ಸೋ ನೆನಪಿರಲಿ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಔಟ್ ಲೈನ್ ಉಂಟಲ್ಲ ಈ ರೀತಿ ಅಂದ್ರೆ ಇದು ಅಕಸ್ಮಾತ್ ಲೇಡೀಸ್ ಕೂಗಳಿಗೂ ಕೂಡ ತುಂಬಾ ಇದು ಚಿಕ್ಕ ಹುಡುಗಿ ಒಂದು ಸ್ವಲ್ಪ ಇದು ಅಂದ್ರೆ ಜಾಸ್ತಿನೂ ಚಿಕ್ಕ ಹುಡುಗಿನೇ ಅಲ್ಲ ತುಂಬಾ ಸಣ್ಣ ಇದೆ ಇದು ಅಷ್ಟೇ ಅದಕ್ಕೋಸ್ಕರ ಅಷ್ಟೇ ನೋಡಿ ಬ್ಯಾಕ್ ಸೈಡ್ ಉಂಟಲ್ಲ ಫಸ್ಟ್ ಏನು ಮಾಡಬೇಕು ಮೇಲ್ಗಡೆ ಸೈಡ್ ಬ್ಯಾಕ್ ಉಂಟಲ್ಲ ಇದು ನೇನ್ ಮಾಡ್ತೀನಿ ಇದರಲ್ಲಿ ಫಸ್ಟ್ ಇಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ 3.5 ಇಂಚ್ ತಗೊಳ್ಳಿ 3 ಇಂಚ್ ತಗೊಳ್ಳಿ 3 ಅಥವಾ 3.5 ಇಂಚ್ ತಗೊಳ್ಳಿ ಮತ್ತೆ ಇಲ್ಲಿ 1/2 ಇಂಚ್ ಡೌನ್ ಮಾಡ್ಕೊಳ್ಳಿ ಇದನ್ನ ಕಟಿಂಗ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಬೋಟ್ ನೆಕ್ ಗೆ ಅದ ಕಟಿಂಗ್ ಮಾಡ್ಕೊಳ್ಳಬೇಕು ನೀವು ಇಷ್ಟ ಆದ್ಮೇಲೆ ಏನು ಮಾಡಬೇಕು ಈ ಪೀಸ್ ಉಂಟಲ್ಲ ಮೇಲ್ಗಡೆ ಪೀಸ್ ಅದನ್ನ ತೆಗೆದು ಬಿಡಿ ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಹಿಂದಿನ ಭಾಗದಲ್ಲಿ ಈ ಎಕ್ಸ್ಟ್ರಾ 1 ಇಂಚ್ ತಗೊಂಡಿದೀವಲ್ಲ ಇದು ಬೇಕಾಗಿಲ್ಲ ಇದನ್ನ ತೆಗೆದು ಹಾಕೋಣ ಸೋ ಇವಾಗ ಬ್ಯಾಕ್ ಸೈಡ್ ಗೆ ನಾನು ಯಾವ ಡಿಸೈನ್ ಕೊಡ್ತಾ ಇದೀನಿ ಬನ್ನಿ ನೋಡೋಣ ನೆಕ್ ಬಿಡ್ತು ನೀವು ಎಷ್ಟು ಡೀಪ್ ಬೇಕೋ ಅದನ್ನ ತಗೊಳ್ಳಿ ನೆಕ್ ಡೀಪ್ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು ನಾನು ಇಲ್ಲಿ ಕೆಳಗಡೆ ಸೈಡ್ 3 ಇಂಚ್ ಬಿಟ್ಬಿಟ್ಟು ಫುಲ್ ಡೀಪ್ ಕೊಡ್ತಾ ಇದೀನಿ ನೋಡಿ ಈ ರೀತಿ 3 ಇಂಚ್ ವಿಡ್ತಲ್ಲ ನಾವು ತಗೊಂಡಿದ್ದೆವು ನೋಡಿ ಇದನ್ನ ಏನು ಮಾಡಬೇಕು ಈ ರೀತಿ ಬಾಕ್ಸ್ ಟೈಪ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಸೈಡ್ ಉಂಟಲ್ಲ ಅಲ್ಲೂ ಕೂಡ 3 ಇಂಚ್ ಇದೆ ಮತ್ತೆ ಇಲ್ಲಿಂದ ಈಗ ಒಂದು ರೌಂಡ್ ಶೇಪ್ ಕೊಡಿ ಇದನ್ನ ಈ ರೀತಿ ಕೊಡಿ ನೋಡಿ ಬಲೂನ್ ಶೇಪ್ ಬಂದಿದೆ ಬಲೂನ್ ಶೇಪ್ ಮಟಕ ಶೇಪ್ ಅಂತ ಹೇಳ್ತೀವಲ್ವಾ ಸೋ ಆ ಡಿಸೈನ್ ಬಂದಿದೆ ಸೋ ಈ ತರ ಒಂದು ಬ್ಲೌಸ್ ಬ್ಯಾಕ್ ಸೈಡ್ ಗೆ ನಾನು ಇಲ್ಲಿ ಡಿಸೈನ್ ಕೊಡ್ತಾ ಇದೀನಿ ನೆನಪಿಲ್ಲಿ ಇದು ಬೋಟ್ ನೆಕ್ ಅಲ್ಲಿ ಇದೆ 6.5 ಇಂಚ್ ಇಟ್ಟಿದ್ದೀನಿ ಇದು 30 ಸೈಜ್ ಇದೆ ಚೆಸ್ಟ್ ಇದರದು 6.5 ಇಟ್ಟಿದ್ದೀನಿ ಅವಳಿಗೆ ತುಂಬಾ ಸಣ್ಣ ಇದ್ದಾಳೆ ಸೋ ಅದಕ್ಕೋಸ್ಕರ ನೀವೇನಾದರೂ ಇಟ್ಕೋಬೇಕು ಅಂದ್ರೆ 30 ಸೈಜ್ ಇದ್ರೆ 6.5 ಇಟ್ಕೊಳ್ಳಿ ಏನಿಲ್ಲ ಅಕಸ್ಮಾತ್ ನಿಮ್ಮ ಚೆಸ್ಟ್ ಸೈಜ್ 32 34 36 ಇದ್ರೆ ಶೋಲ್ಡರ್ ಉಂಟಲ್ಲ 7 ಅಥವಾ 7.5 ಇಟ್ಕೋಬೇಕಾಗುತ್ತೆ ನೆನಪಿರಲಿ ನೋಡಿ ಈ ತರ ಒಂದು ಡಿಸೈನ್ ಬಂದಿದೆ ಸೋ ಇದು ಬಲೂನ್ ಶೇಪ್ ಅಂತಾನೂ ಹೇಳ್ತಾರೆ ಬಲೂನ್ ಶೇಪ್ ಮಟಕ ಶೇಪ್ ಅಂತಾನೂ ಕೂಡ ಹೇಳ್ತಾರೆ ಸೋ ಈ ತರ ಒಂದು ಬ್ಯಾಕ್ ಸೈಡ್ ಕೊಡ್ತಾ ಇದೀನಿ ನೀವು ಬ್ಯಾಕ್ ಸೈಡ್ ಗೆ ಯಾವ ಡಿಸೈನ್ ಅಂತ ಗೊತ್ತಾಯ್ತು ಇವಾಗ ಫ್ರಂಟ್ ಗೆ ನಾನು ಯಾವ ಡಿಸೈನ್ ಕೊಡ್ತಾ ಇದೀನಿ ಬನ್ನಿ ನೋಡೋಣ ಇದು ಮುಂದಿನ ಭಾಗ ಮುಂದಿನ ಭಾಗಕ್ಕೆ ಯಾವ ಡಿಸೈನ್ ಕೊಡ್ತಾ ಇದೀನಿ ನೋಡಿ ನೋಡಿ ಇಲ್ಲಿ 5.5 ಇಂಚ್ ಅವರು ಹೇಳಿದ್ರು 5 ಅಥವಾ 5.5 ಇಂಚ್ ಇದೆ ಅಂತ ಹೇಳಿದ್ದಾರೆ ಸೋ ನಾನು ಇಲ್ಲಿ 5.5 ಇಂಚ್ ಇಡ್ತೀನಿ ಇಲ್ಲಿ ಕೂಡ 3 ಇಂಚ್ ಇದೆ ಮೇಲ್ಗಡೆ ಮೇ ಕೆಳಗಡೆ ಕೂಡ ನಾನು ಇಲ್ಲಿ 3 ಇಂಚ್ ಇಟ್ಬಿಟ್ಟು ಹೀಗೆ ಒಂದು ಲೈನ ಡ್ರಾ ಮಾಡ್ಕೋತೀನಿ ನೋಡಿ ಈ ತರ ಡ್ರಾ ಮಾಡ್ಕೊಂಡು ಇಲ್ಲಿ ನೋಡಿ ಈ ತರ ಫಸ್ಟ್ ಈಗ ಒಂದು ಶೇಪ್ ಕೊಡ್ತೀನಿ ಮತ್ತೆ ಇಲ್ಲಿಂದ ಮೇಲ್ಗಡೆಗೆ ಈ ತರ ಒಂದು ಶೇಪ್ ಬರುತ್ತೆ ಮತ್ತೆ ಮೇಲ್ಗಡೆಗೆ ಒಂದು ಶೇಪ್ ಬರುತ್ತೆ ಇರತ ಈ ತರ ಇದು 5.5 ಇಟ್ಕೋಬಹುದು ನೀವು ಫ್ರಂಟ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೀವು ಮಟಕ ಒಂದು ನಾನು ಕೊಟ್ಟಿದ್ದೀನಿ ಅಲ್ಲ ಆ ಒಂದು ನೀವು ಡಿಸೈನ್ ಕೊಡ್ತೋ ಅಂದ್ರೆ ಫ್ರಂಟ್ ಅಲ್ಲಿ ನೀವು ಇನ್ನು ಡೀಪ್ ಇಟ್ಕೋಬಹುದು ನಮಗೆ ಇನ್ನು ಇದು ತುಂಬಾ ಕಡಿಮೆ ಡೀಪ್ ಆಯ್ತು ನಮಗೆ ಫ್ರಂಟ್ ಅಲ್ಲಿ ಜಾಸ್ತಿ ಬೇಕು ಡೀಪ್ ಅಂತಂದ್ರೆ ನೀವು 6.5 ತನಕನು ಇದೆ ಇಟ್ಕೋಬಹುದು ಬಟ್ ಶೋಲ್ಡರ್ ಕೂಡ ಸೇಮ್ ಇಷ್ಟೇ ಇರಲಿ ಶೋಲ್ಡರ್ ಅಂತ ಏನು ಹಂಗೆ ಬೇಜಾರಲ್ಲ ಯಾಕೆಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಪ್ಯಾಕ್ ಇರುತ್ತೆ ಅಂದ್ರೆ 3 ಇಂಚ್ ಇರುತ್ತಲ್ವಾ 3.5 ಇಂಚ್ ಇರುತ್ತಲ್ವಾ ಸೋ ಏನು ಆಗಲ್ಲ
ಫ್ರಂಟ್ ಮತ್ತು ಬ್ಯಾಕು ಎರಡೂ ಡೀಪ್ ತೊಗೋತೀನಿ ಅಂದರೆ ಮಾತ್ರ ನೀವು ಶೋಲ್ಡರ್ ತುಂಬ ಕಡಿಮೆ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ಶೋಲ್ಡರಿಂದ ಕೆಳಗಡೆ ಜಾ ಬ್ಲೌಸು ಜಾರುತ್ತೆ. ಸೊ ಅದರಿಂದ ನೆನಪಿರಲಿ. ಮತ್ತು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ತೊಗೊಂಡು ಹೀಗೆ ಒಂದು ಟಕ್ಸ್ ಕೊಡ್ತೀನಿ. ಟಕ್ಸು ಕೆಳಗಡೆಯಿಂದ ನೀವು 4 ಇಂಚ್ ತೊಗೊಳ್ಳಿ, ಅಂದರೆ ಟಕ್ಸ್ ಪಾಯಿಂಟ್ ಎಷ್ಟಿರುತ್ತೋ ನಿಮ್ಮದು ಅಷ್ಟು ತೊಗೊಳ್ಳಿ. ಇಲ್ಲಿ 8.5 ಮೇಲ್ಗಡೆಯಿಂದ ತೊಗೋತೀನಿ, ಕೆಳಗಡೆಯಿಂದ ಈ ರೀತಿ ಈ ಪಾಯಿಂಟ್ಗೆ 1/2 ಇಂಚ್ ಇದೆಯಲ್ಲ, ಇಲ್ಲೂ ನೋಡಿ ಇಲ್ಲೂ ಕೂಡ 1/2 ಇಂಚ್ ಬರಬೇಕು. ಹೀಗೆ ಈ ಥರ 1/2 ಇಂಚ್ ಇರಲಿ ಕರೆಕ್ಟಾಗಿ. ಇದನ್ನು ಈ ರೀತಿ ಟಕ್ಸ್ ಕೊಡಿ. ಈ ಟಕ್ಸು ಒನ್ ಟಕ್ಸ್ ಬ್ಲೌಸು ತುಂಬ ಚೆನ್ನಾಗಿ ಕೊರುತ್ತೆ. ಅರೆ ನಾವು 4 ಟಕ್ಸು ಕಟೋರಿ ಬ್ಲೌಸು ಮಾತ್ರ ಕೊರುತ್ತೆ, ಅದರಲ್ಲಿ ಗುಪ್ಪಿ ಬರುತ್ತೆ. ಸೊ ಇದರಲ್ಲಿ ಯಾವುದು ಬರೋಲ್ಲ ಏನಿಲ್ಲ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿ ಕೊರುತ್ತೆ. 38-40 ಸೈಜ್ ಇರೋರು ಕೂಡ ನೀವು ಒನ್ ಟಕ್ಸ್ ಬ್ಲೌಸ್ನ ನೀವು ಹಾಕೋಬೋದು. ನೀವು ಹೊರಗಡೆ ನೋಡಿರ್ಬೋದು ಪ್ರಿನ್ಸಸ್ ಕಟ್ ಬರುತ್ತಲ್ವಾ, ಸೇಮ್ ಅದೇ ರೀತಿ ಒನ್ ಟಕ್ಸ್ ಬ್ಲೌಸು ಕೂಡ ರೆಡಿಮೇಡ್ ಬ್ಲೌಸು ಸಿಗುತ್ತೆ. ಸೋಮ್ ಇದೇ ರೀತಿ ಇರುತ್ತೆ ಅದನ್ನು ಅದು ಕೂಡ. ಸೊ 40 ಸೈಜು ತುಂಬ ಡಬ್ಬಲ್ XL ಅವರು ಕೂಡ ಒನ್ ಟಕ್ಸ್ ಬ್ಲೌಸ್ನ ಯೂಸ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಡಿಸೈನ್. ಅಂದರೆ ಈ ಥರ ಒಂದು ಬ್ಲೌಸ್ನ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೊಂಡು ನೋಡಿ, ನೀವು 4 ಟಕ್ಸ್ ಯೂಸೇ ಮಾಡಲ್ಲ, ಇದೇ ಚೆನ್ನಾಗಿದೆ ಅಂತ ಯೂಸ್ ಮಾಡ್ತೀರ. ಸೊ ಅಷ್ಟು ಈಸಿ ಇರುತ್ತೆ ಇದು ಬ್ಲೌಸು, ಹಾಕ್ಕೊಳ್ಳೋಕ್ಕೂ ಕೂಡ ಕಂಫರ್ಟೇಬಲ್ ಇರುತ್ತೆ. ಸೊ ಅದಾದಮೇಲೆ ಏನು ಮಾಡಬೇಕು, ಸ್ಲೀವ್ಸ್ಗೆ ನಾನು ಇಲ್ಲಿ 8 ಇಂಚ್ ತೊಗೊಳ್ತಾ ಇದ್ದೀನಿ. ವಿಡ್ತಲ್ಲಿ ಲೆಂತ್ ಬೇಕಾಗಿರುವಂಥದ್ದು 10 ಇಂಚ್ ಬೇಕು. 10 ಇಂಚಲ್ಲಿ ನಾನು ಇಲ್ಲಿ 11 ಇಂಚ್ ತೊಗೋತೀನಿ. ಫಸ್ಟ್ ಇದನ್ನು ಈ ರೀತಿ ಲೈನ ಡ್ರಾ ಮಾಡ್ಕೊಳ್ಳಿ. ಲೆಂತು ನಾನಿಲ್ಲಿ 11 ಇಂಚ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿ ಲೈನ ಡ್ರಾ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಇದೆ, ಯಾಕೆಂದರೆ ನಾವು ಡೌನಿಂಗ್ ಮಾಡ್ತೀವಲ್ವ, ಇಲ್ಲಿ 3.75 ಇಂಚ್ ಡೌನಿಂಗ್ ಮಾಡಿದೆ. ಸೊ ಇಲ್ಲಿ 3.5 ಇಂಚು ಡೌನಿಂಗ್ ಮಾಡಿದೆ, ಇಲ್ಲಿ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೊಡಿ. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಈ ಥರ ಒಂದು ಸ್ಲೀವ್ಸ್ಗೆ ಶೇಪ್ ಕೊಡಿ. ಪರ್ಫೆಕ್ಟ್ ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡ್ತಾರೆ ಅದು ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪರ್ಫೆಕ್ಟ್ ಅಂದರೆ ಇಂಚು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸ್ಲೀವ್ಸ್ ರೌಂಡು 8 ಇದೆ, 8 ಅಲ್ಲಿ 4 ಮತ್ತು ಎಕ್ಸ್ಟ್ರಾ ಮಾರ್ಜಿನ್ 2, ಟೋಟಲ್ 6 ಇಂಚ್ ತೊಗೊಳ್ಳಿ. ಅದು ವಿಡಿಯೋ ಅಪ್ಲೋ ಅಂದರೆ ಮಾಡಿದ್ದೀನಿ, ಬಟ್ ಇನ್ನೂ ಎಡಿಟಿಂಗ್ ಮಾಡಿಲ್ಲ. ಸೊ ಅದರಿಂದ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಪರ್ಫೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಮಿಸ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿ ಚಿಕ್ಕದಾಗೊಂದು ಕಟ್ ಕೊಡಿ. ಕಟ್ ಕೊಟ್ಟ ನಂತರ ಇದನ್ನು ಓಪನ್ ಮಾಡಿಬಿಟ್ಟು ನೆನಪಿರಲಿ, ಓಪನ್ ಮಾಡಾದಮೇಲೆ ಇಲ್ಲೊಂದು ಶೇಪ್ ಕೊಟ್ಟಿದ್ದೀವಲ್ವ, ಈ ಶೇಪ್ನ ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರಂಟು, ಬ್ಯಾಕು ಮತ್ತು ಸ್ಲೀವ್ಸು ಮೂರು ಕೂಡ ಕಟ್ಟಿಂಗ್ ಆಗಿದೆ. ಇವಾಗ ಮಿನಿ ಬನಾರಸ್ ಬ್ಲೌಸ್ ಪೀಸ್ ಉಂಟಲ್ಲ, ಆ ಬ್ಲೌಸ್ ಪೀಸಲ್ಲಿ ಈ ರೀತಿ ಇವಾಗ ಫಸ್ಟು ನಾವು ಇದು ಒಂದು ಸೈಡ್ ಮಾತ್ರ ಇದು ಬರುತ್ತೆ, ಏನು ಬಾರ್ಡರ್ ಬರುತ್ತೆ, ಎರಡು ಸೈಡ್ ಬರೋಲ್ಲ. ಕೆಲವೊಂದು ಬ್ಲೌಸ್ ಪೀಸಲ್ಲಿ ಎರಡು ಸೈಡ್ ಬರುತ್ತೆ. ಇವತ್ತು ನಾಳೆ ಬರ್ತಾ ಇರುವಂಥ ಸೀರೆಗಳಲ್ಲಿ ಬರೀ ಒಂದು ಸೈಡ್ ಮಾತ್ರ ಸ್ಲೀವ್ಸ್ ಇರುತ್ತೆ, ಅಂದರೆ ಬಾರ್ಡರ್ ಇರುತ್ತೆ, ಅದು ಓನ್ಲಿ ಸ್ಲೀವ್ಸ್ಗೆ ಮಾತ್ರ ಹಾಕೊಳ್ಳೋಕ್ಕಾಗುತ್ತೆ, ಸೊಂಟ ಭಾಗಕ್ಕಂತೂ ಬರೋದೇ ಇಲ್ಲ. ಸೊ ಅವಾಗ ಏನು ಮಾಡಬೇಕು, ನಾವು ಫಸ್ಟ್ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಬಿಡ್ಬೇಕು, ಯಾಕಂದರೆ ಸ್ಲೀವ್ಸು ತುಂಡ ಆಗಬಾರ್ದು, ಅಂದರೆ ಸಾಲ್ಟೇಸ್ ಆಗಬಾರ್ದು. ಸೊ ಅದರಿಂದ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಬಿಡ್ಬೇಕು. ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮುಂದೆ ವೀಡಿಯೋಗಳಲ್ಲಿ ಇನ್ನೂ ನೀವು ಕಮೆಂಟ್ಸಲ್ಲಿ ಹೇಳಿರುವಂಥ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಮತ್ತು ಲಾಸ್ಟ್ ಒಂದು ಪೋಸ್ಟ್ ಹಾಕಿದ್ದೆ ನಾನು, ನೋಟ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು. ನೋಟ್ಸ್ ಅಂದರೆ ನೀವು ಯಾವ್ಯಾವುದಕ್ಕೆ ಹೇಳಿದ್ದೀರಾ ಅದಕ್ಕೆಲ್ಲ, ಅಂದರೆ ಚೂಡಿದಾರ್ ಟಾಪ್ ಆಗಿರ್ಬೋದು, ಸಲ್ವಾರ್ ಪ್ಯಾಂಟು, ನ್ಯಾರೋ ಪ್ಯಾಂಟು, 4 ಟಕ್ಸ್ ಬ್ಲೌಸು ಮತ್ತು ಕಟೋರಿ ಬ್ಲೌಸು ಎಷ್ಟು ಹಾಕಿದೆ, ಅದರಲ್ಲಿ ತುಂಬ ಜನ ಬೇರೆ ಬೇರೆ ಕಮೆಂಟ್ ಮಾಡಿದ್ದೀರಾ. ಸೊ ಎಷ್ಟರಲ್ಲಿ ಜಾಸ್ತಿ ಓಟ್ ಇರುತ್ತೆ ಆ ಒಂದು ಇದಕ್ಕೆ ನಾನು ಅಂದರೆ ಅದಕ್ಕೆ ನಾನು ನೋಟ್ಸ್ ಕೊಡ್ತೀನಿ. ಅಂದರೆ ಜಾಸ್ತಿ ಯಾರು ಕಮೆಂಟ್ ಮಾಡಿರ್ತೀರಾ ಯಾವುದು ಬೇಕು ಅಂತ ಅಂದ್ಬಿಟ್ಟು, ಎಕ್ಸಾಂಪಲ್ಲು ಚೂಡಿದಾರ್ ಟಾಪ್ ಆಗಿರ್ಬೋದು, ಸಲ್ವಾರ್ ಪ್ಯಾಂಟ್ ಆಗಿರ್ಬೋದು, ಯಾವುದು ಜಾಸ್ತಿಗೆ ಯಾವುದಕ್ಕೆ ಜಾಸ್ತಿ ಓಟ್ ಇರುತ್ತೆ ಅದಕ್ಕೆ ನಾನು ನೋಟ್ಸ್ ಕೊಡ್ತೀನಿ. ಮತ್ತು ಕಮೆಂಟ್ಸಲ್ಲಿ ಕೇಳಿರುವಂಥ ನೀವು ತುಂಬ ವೀಡಿಯೋಗಳು ಕೇಳ್ಕೊಂಡಿದ್ದೀರಾ, ಡೌಟ್ಸ್ ವೀಡಿಯೋಗಳು ಕೇಳಿದ್ದೀರಾ, ಮತ್ತು ರಿಕ್ವೆಸ್ಟ್ ವೀಡಿಯೋಗಳು ಕೇಳಿದ್ದೀರಾ, ಅದು ಕೂಡ ಬರ್ತಾನೆ ಇರುತ್ತೆ ಡೈಲಿ. ನೋಡಿ ಇಷ್ಟು ಕಂಪ್ಲೀಟ್ ಆಯಿತು ಎರಡಕ್ಕೂ ಕೂಡ. ಸೊ ಫ್ರೆಂಡ್ಸ್ ಗೊತ್ತಿದೆಯಲ್ವಾ, ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಇದೇ ಥರ ವೀಡಿಯೋನ ಹಿಂದಿಲೇ ನೋಡಬೇಕು ಅಂದರೆ ವಿಮೋ ಫ್ಯಾಷನ್ ಅಂತ ಮತ್ತೊಂದು ಚಾನಲ್ ಇದೆ, ಅದರಲ್ಲೂ ಕೂಡ ನೋಡ್ಬೋದು.